लोकपाल बिल बग्गे मातनाडि बीजेपी अवरु इडी देशदल्लि 10 वर्ष आयतु लोकपाल बिल बग्गे मातनाडतिल्ल पार्लिमेंट अल्लि क्याग रिपोर्ट बग्गे नम्मिरोदेनु बहळ जोर मातनाडतिद्रु क्याग रिपोर्ट बंदागिदे इवत्तु क्याग रिपोर्ट अवर समस्तेने ताने अवर समस्तेयल्लि एल्ला बहुतेक रफाल डील बिट्बिडि अदु मुच्चे होगिदे रफाल डील बग्गे नानु मातनाडंगिल्ल ईगिरतक्कंत क्याग्स रिपोर्टनल्लि आरु जागदल्लि दोड्ड अमौंटने स्क्याम आगिदे अंत हेळि क्याग रिपोर्ट इदे अदर बग्गेनू मातनाडंगिल्ल ದೇಶ ನಡೀತಕ್ಕಂಥದ್ದು ಯಾವುದೋ ಡೆಮಾಕ್ರಸಿ ಸೆಟಪ್ ನಡೀತಿಲ್ಲ ಓನ್ಲಿ ಒನ್ ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಇನ್ನು ಯಾವುದು ಬ್ರ್ಯಾಂಡ್ ದೇಶದಾಗ ಇಲ್ಲೇ ಇಲ್ಲ ಇವತ್ತು ನೀವು ನೋಡಿದ್ರೆ ನಮ್ಮ ಸಂಸ್ಥೆಗಳೇನಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳು ನೇರವರ ಕಾಲದಿಂದ ಪ್ರಾರಂಭ ಆಗಿರತಕ್ಕಂತಾಗಿದೆ ಮರೋಜ ದೇಶ ಕಾಲ ಆಗಿರಬಹುದು ಇಂದಿರಾ ಗಾಂಧಿ ಅವರ ಕಾಲ ಆಗಿರಬಹುದು ಮನಮೋಹನ್ ಸಿಂಗ್ ಅವರ ಕಾಲ ಆಗಿರಬಹುದು ರಾಜೀವ್ ಗಾಂಧಿ ಕಾಲ ಆಗಿರಬಹುದು ವಾಜಪೇಯಿ ಅವರ ಆಗಿರಬಹುದು ಚರಣ್ ಸಿಂಗ್ ಅವರ ಕಾಲದಲ್ಲಿ ಆಗಿರತಕ್ಕಂತ ಸೆಂಟ್ರಲ್ ಗೌರ್ಮೆಂಟ್ ಕಂಪನೀಸ್ಗಳು ಇವರು ಕಳೆದ 10 ವರ್ಷದಲ್ಲಿ ಹೈಯೆಸ್ಟ್ ಮಾರಾಟ ಆಗಿರೋದು ಇವರ ಕಾಲದಲ್ಲಿ ಅದರ ಬಗ್ಗೆನೂ ಮಾತನಾಡೋದಿಲ್ಲ ಏನೈತೆ ಅಂದ್ರೆ ಪ್ರಚಾರ ಗಿಡ್ಸ್ಕಣದ ಬಿಟ್ರೆ ಕಳೆದ 10 ವರ್ಷದಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಬಿಜೆಪಿ ಅವರು ಹಳ್ಳಿ ಜನಕ್ಕೆ ಬಡವರಿಗೆ ಯುವಕರಿಗೆ ವಿಶೇಷವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ ಯಾವುದೇ ರೀತಿಯಾದ 1 ರೂಪಾಯಿನೂ ಲಾಭ ಕಳೆದ 10 ವರ್ಷದಿಂದ ಆಗಿಲ್ಲ ಮತ್ತೆ ಚುನಾವಣೆ ಐತೆ ಗಿಮಿಕ್ ಸಹಿತ ನಡೆಯುತ್ತಿದೆ ಒಂದು ವರ್ಷ ಬರೇ ಮತ್ತೆ ಸಾವಿರಾರು ಕೋಟಿ ಸರ್ಕಾರದ ರೊಕ್ಕ ಖರ್ಚು ಮಾಡಿ ಪ್ರಚಾರ ಗಿಡ್ಸ್ಕಣದಲ್ಲಿ ಮುಂದೆ ಆಗಿದೆ ಮುಂದೆ ಬರ್ತಕ್ಕಂತವರಿಗೆ ಯಾರು ಸರಿಯೋ ಯಾರು ತಪ್ಪು ಅಂತ ಹೇಳಿ ಜನ ಪಾಠ ಕಲಿಸ್ತಾರೆ ಇದೊಂದು ಜೋಶಿ ಸಾಹೇಬರು ನಮಗೇನು ಇವತ್ತೇನು ಭ್ರಷ್ಟಾಚಾರ ಅಂತ ಹೇಳ್ತಾರೆ ಯಾವ ಅನಿಲ್ ಅಂಬಾನಿ ಕಂಪನಿಯವರು ಒಂದು ಸೈಕಲ್ಲು ಮಾಡಿಲ್ಲ ಇವರಿಗೆ ಅನಿಲ್ ಅಂಬಾನಿ ಅವರ ಕಂಪನಿ ಒಂದು ಸೈಕಲ್ಲು ಮಾಡಿಲ್ಲ ಅವರಿಗೆ ಇವತ್ತು ನೀವು ಹೆಲಿಕಾಪ್ಟರ್ ಮಾಡ್ಲಿಕ್ಕೆ ಕೊಡ್ತಿರಲ್ಲ ಎಚ್ಎಲ್ಗೆ ತಪ್ಪಿಸಿ ಇದ್ಯಾ ಧರ್ಮ ಸೈಕಲ್ ಮಾಡ್ಲಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕಂಪನಿಗೆ ಫ್ರಾನ್ಸ್ ಕಂಪನಿ ಅವರಿಗೆ ನೀವು ನೇರವಾಗಿ ರಫೇಲ್ ಡೀಲ್ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರಂದರೆ ಮತ್ತು ಇದೇ ನೇರ ಭ್ರಷ್ಟಾಚಾರದೇನೆ ತಾನೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ಅವರು ಇದೇ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಸೆಪರೇಟ್ ಟ್ರಸ್ಟ್ ಮಾಡಿ ಕೋವಿಡ್ ಸಂದರ್ಭದಲ್ಲಿ 30,000 ಕೋಟಿ ಸೆಪರೇಟ್ ಟ್ರಸ್ಟ್ನಲ್ಲಿ ದುಡ್ಡು ತಗೊಂಡಿದ್ದಾರಲ್ಲ ಮತ್ತು ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಯಾವ ಕಾನೂನಲ್ಲಿ ಪ್ರಾವಿಷನ್ ಇದೆ ಯಾಕೆ ತಗೋಬೇಕು ಈ ದೇಶದ ಪ್ರಧಾನಮಂತ್ರಿ ಅವರಿದ್ದರು ತಾನೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ನಲ್ಲಿ ತಗೋಬೋದಾಗಿದ್ದ ದುಡ್ಡು ಸೆಪರೇಟ್ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ನ ಕೇಳಬಾರ್ದು ಕ್ಯಾಗ್ಸ್ನವರು ಕೂಡ ಸರ್ವೆ ಮಾಡಬಾರ್ದು ಯಾರು ಅದನ್ನು ಚೆಕ್ಕು ಮಾಡಬಾರ್ದು ಇದು ಯಾಕೆ ಬೇಕಾಗಿತ್ತು ಸೊ ಭ್ರಷ್ಟಾಚಾರದಲ್ಲಿ ಮುಣಿಗಿದ್ದಾರೆ ಇವತ್ತೇನಾದರೂ ಅಧಿಕಾರದಲ್ಲಿದ್ದಾರೆ ಇವತ್ತಿಲ್ಲ ನಾಳೆ ಅಧಿಕಾರ ಅವ್ರಿಗೆ ಹೋಗೇ ಹೋಗುತ್ತೆ ನಿಮಗೆ ಕರ್ಮಕಾಂಡ ಕಾಣುತ್ತೆ ಬಿ ಜೆ ಪಿ ಅವರ ಕರ್ಮಕಾಂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಣುತ್ತೆ ಈ ಕಳೆದ 5 ವರ್ಷದಲ್ಲಿ ಕರ್ನಾಟಕದ 40%ನಲ್ಲಿ ಅವರೇ ಸಿಲುಕಿರೋದು ನಮ್ಮ ಸರ್ಕಾರ ಬಂದಿನ 2-3 ತಿಂಗಳಾಗಿಲ್ಲ ಈಗ ಚುನಾವಣೆ ಬಂದಿದ್ದಾವೆ ನಮ್ಮ ಸರ್ಕಾರದ ಹೆಸರು ಕೆಡಿಸ್ಬೇಕು ಮುಖ್ಯಮಂತ್ರಿ ಹೆಸರು ಕೆಡಿಸ್ಬೇಕು ಮತ್ತು ಅವ್ರು ಮಾತನಾಡ್ತಾರೆ ಯಾವುದು ಎವಿಡೆನ್ಸ್ ಇಲ್ಲ ಏನಿಲ್ಲ ಮಾತನಾಡ್ತಾರೆ ಜನ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಲ್ರಿ ಅದು ಮಾಡಿರೋದವ್ರು ತಾನೇ ಇದು ಇಡೀ ನೀವು ಸೆಟಪ್ ನೋಡಿದ್ರೆ ಎಲ್ಲ ಟಿ ವಿಗಳಲ್ಲಿ ಯಾರ್ಯಾರನ್ನ ಕರೆಸಿ ಏನೇನು ಮಾತನಾಡಿದಾರೆ ಕಾಂಗ್ರೆಸ್ ಬಗ್ಗೆ ಗುರುತಿರ್ತಾನೆ ಇವತ್ತು ನೇರವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥವ್ರು ಯಾರು ಮಾತನಾಡಿದವರು ಇಷ್ಟು ಇತಿಹಾಸ ತೆಗೆದು ನೋಡ್ರಿ ಈಗ ಬೇಡ ಈಗ ಚರ್ಚೆ ಬೇಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾತನಾಡ್ತೀವಿ ಬಟ್ ಅವರು ಹೇಳೋದು ಬಿಟ್ಟರೆ ಬೇರೆ ಏನು ಅಥೆಂಟಿಕ್ಸ್ ಅವ್ರು ಮಾಡಿರ್ತಕ್ಕಂಥದ್ದು ಏನು ಹೇಳೋದಲ್ಲ ನೀವು ಅವರಿಗೆ ಕೆಲವು ಪ್ರಶ್ನೆಗಳ ಕೇಳಿ ಕಳೆದ 10 ವರ್ಷ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾವುದನ್ನು ಹಳ್ಳಿಗಳಿಗೆ ಮುಟ್ಟಿರ್ತಕ್ಕಂಥ ಕಾರ್ಯಕ್ರಮ ಕೇಳಿ ಅದ್ರ ಬಗ್ಗೆ ಉತ್ತರವೇ ಕೊಡೋದಿಲ್ಲ ಅವ್ರು ಉತ್ತರ ಕೊಡೋದು ಬರೀ ಕಾಂಗ್ರೆಸ್ಸಿಗೆ ಬಯದಷ್ಟೇ ಇವತ್ತು ಕೂಡ ಈ ಒಂದು ಚಂದ್ರಯಾನ ಏನು ಮುಟ್ಟೋಗಿದೆ ನಮ್ಮ ಪ್ರಧಾನಮಂತ್ರಿಯವರು ಸೌತ್ ಆಫ್ ಚೈನಾನಾಗ ಹೋಗಿದೆ ಅಂತ ಹೇಳಿ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಈ ಥರದ ಬಗ್ಗೆ ಮಾತನಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅದಕ್ಕೆ ಪ್ರಧಾನಮಂತ್ರಿಯವರು ಯಾಕೆ ನೇರವಾಗಿ ಬಂದು ಪ್ರೆಸ್ ಮೀಟ್ ಮಾಡಲ್ಲ ಅನ್ನೋದೇ ಒಂದು ನಮ್ಮ ಪ್ರಶ್ನೆ ಎಲ್ಲ ಪ್ರಶ್ನೆ ತಾವು ಕೂಡ ಕೇಳ್ಬೋದಲ್ಲ 10 ವರ್ಷನೂ ಒಂದು ಪ್ರೆಸ್ ಮೀಟ್ ಮಾಡಲಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೆ ಹಕ್ಕಿದೆ ಯಾಕ್ರಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಕೇಳಬೇಕಲ್ವ ಅಲ್ಲಿ ಪ್ರಾಂಪ್ಟ್ ನಡೆಯಲ್ಲ ತಾನೆ ಅದಕ್ಕೆ ಈ ಮುಂದೆ ಬರ್ತಕ್ಕಂಥ ದಿನಗಳು ಇದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗಬೇಕು ನೀವು ಮಾಧ್ಯಮದವರು ಕೂಡ ಕೇಳಿ ಬಿ ಜೆ ಪಿ ಅವರ ಪ್ರತಿ ನಾಯಕರನ್ನ ಕೇಳಿ ಯಾಕೆ ಪ್ರಧಾನಮಂತ್ರಿಯವರು ನೇರವಾಗಿ ಒಂದು ಇಷ್ಟು ವರ್ಷ 56 ವರ್ಷದ 56 ಇಷ್ಟು ಇಂಚ್ ಇದೆ ಸ್ಟ್ರಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಏನು ನೀವೇ ಪ್ರತಿಬಿಂಬಿಸ್ತೀರಿ ವೈ ಈಸ್ ಹೆಸಿಟೇಟಿಂಗ್ ಟು ಹ್ಯಾವ್ ಅ ಪ್ರೆಸ್ ಮೀಟ್ ಕಾಂಟ್ ಹ್ಯಾವ್ ಅ ಪ್ರೆಸ್ ಮೀಟ್ ಇನ್ 9 ಇಯರ್ಸ್ ನೀವು ಕೇಳಬೇಕಲ್ವಾ